ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಭಾಳ ದಿನಗಳ ನಂತರ ಗಾಡಿ ತೆಗಿತಾ ಇದ್ದೀನಿ, ಟೈಮೇ ಸಿಗ್ತಿಲ್ಲ. ಇವತ್ತಿನ ವಿಶೇಷ ಏನಂದರೆ, ಗಾಡೀಲಿ ಪೆಟ್ರೋಲ್ ಇಲ್ಲ, 77 ಕಿಲೋಮೀಟ್ರ್ ರೇಂಜ್ ತೋರಿಸ್ತಾ ಇದೆ. ಸೊ ಸ್ವಲ್ಪ ಪೆಟ್ರೋಲ್ ಹಾಕ್ಸ್ಕೊಂಡು KTM ಶೋರೂಮ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಅಲ್ಲಿ 390 ಅಡ್ವೆಂಚರ್ ಬಂದಿದೆ, ನೋಡೋಣ ಅಂತ. ತಗೊಳ್ಳೋ ಪ್ಲ್ಯಾನು ಡಿಪೆಂಡ್ ಆಗುತ್ತೆ, ಇಷ್ಟ ಆದರೆ ಪಟ್ಟ ಅಂತ ಎತ್ಬಿಡ್ತೀನಿ. ಹಂಗೆ ಓಕೆ. ಅಲ್ಲಿ ಪೊಲೀಸ್ನವರು ಹಿಡಿತಾ ಇದ್ರು, ಅಕಸ್ಮಾತ್ ಹಿಡಿದಿದ್ರೆ ಎಗ್ಗ ಮಗ ಫೈನ್ ಹಾಕಿರೋರು. ಸೊ ಆ್ಯಸ್ ಯೂಶ್ವಲ್ ನ್ಯೂ ಬೆಲ್ ರೋಡಲ್ಲಿ ಇದ್ದೀನಿ, ಸಿಗ್ನಲ್ ಇದೆ, ಬೇಡ ಈಗಿಂದ ಕ್ರಾಸ್ ಮಾಡ್ಕೊಂಡು ಹೋಗ್ಬಿಡೋಣ. KTM ಡ್ಯೂಕ್ ಶೋರೂಮ್ ನನಗೆ ಇಲ್ಲಿ ಮೇಕರಿ ಸರ್ಕಲಲ್ಲೇ ಇದೆ, ಬೆಲ್ ರೋಡಿಂದ ಹೋಗಿ ಲೆಫ್ಟ್ ತಗೊಂಡ್ರೆ. ಬಟ್ ಇಲ್ಲಿ ಏನಂದರೆ ನನಗೆ 3 ಸಿಗ್ನಲ್ ಸಿಗುತ್ತೆ, ಈ 3 ಸಿಗ್ನಲ್ ಏನಿಲ್ಲ ಅಂದರೂ ಒಂದು 2-2 ಸರಿ 3 ಸರಿ ನಿಂತ್ಕೋಬೇಕಾಗತ್ತೆ ನಾನು. ಮತ್ತೊಂದು ಸಿಗ್ನಲ್, ಈ ಸಿಗ್ನಲ್ ಆದಮೇಲೆ ಇನ್ನೊಂದು ಸಿಗ್ನಲ್ ಸಿಗುತ್ತೆ ಸದಾಶಿವನಗರ್ ಪೊಲೀಸ್ ಸ್ಟೇಷನ್ ಹತ್ರ. ಓಕೆ, ಈಗ ನಮ್ಗೆ ಏನಿಲ್ಲ, ಈ ಸಿಗ್ನಲ್ ದಾಟಿದ್ದಾಯ್ತು. ಈಗ ಸ್ವಲ್ಪ ರೋಡ್ ಓಪನ್ ಅಪ್ ಆಗತ್ತೆ. ಮೋಸ್ಟ್ಲಿ ಪಾಸ್ ಆಗ್ಬಿಡ್ತೀನಿ ನಾನು, ಫ್ರೀ ಲೆಫ್ಟ್ ಇದೆ. ಸೊ ಮೇಕರಿ ಸರ್ಕಲ್ ಬಂದು ಆಯಿತು, ಇಲ್ಲಿ ನಾನು ಯೂಟರ್ನ್ ಮಾಡ್ಕೋಬೇಕು. ಯೂಟರ್ನ್ ಆದಮೇಲೆ ನನಗೆ ಸಿಗತ್ತೆ ಇದು ಏನು ಶೋರೂಮು. ಇದು ಈ ಕಡೆ ಇರೋದು ಹೋಂಡಾ, ಅದ್ರ ಪಕ್ಕದಲ್ಲಿ KTM ಇದೆ. ಸೊ ನೋಡೋಣ ಹೇಗಿದೆ ಅನ್ನೋದು. ಓಕೆ ಫ್ರೆಂಡ್ಸ್, ನಾನು ಈಗ ಬೈಕ್ 390 ನೋಡೋಕ್ಕೆ ಬಂದೆ. ಅವರು ಕೈಗೆ 790 ಕೊಟ್ಬಿಟ್ಟು ಟೆಸ್ಟ್ ರೈಡ್ ಮಾಡಿ ಅಂತ ಹೇಳಿದ್ರು. ಈ ಗಾಡಿನ ಟೆಸ್ಟ್ ರೈಡ್ ಮಾಡೋಣ ಅಂತಿದ್ದೀನಿ ಈಗ. ಸೊ ನೋಡ್ಬೋದು, ಈಗ ನೀವು ನೋಡ್ತಾ ಇರೋದು ಇದು ಡ್ಯಾಶ್. ಓಕೆ, ಲೋ ಫ್ಯೂಯಲ್ ಅಂತ ತೋರಿಸ್ತಾ ಇದೆ, ಹೋಪ್ಫುಲ್ಲಿ ಎಲ್ಲೂ ಆಗೋಗಲ್ಲ ಅಂತ ಅಂದ್ಕೊತೀನಿ. ಎಂಜಿನ್ನು ತುಂಬಾ ಹೀಟ್ ಆಗ್ತಾ ಇದೆ, ಇಟ್ಸ್ ಮ್ಯಾಸಿವ್ ಇದೆ ಗಾಡಿ ಮಾತ್ರ. ಐ ಮೀನ್ ಲೈಕ್ ದಿ ಕಲರ್ದು, ಕಲರ್ ಇಷ್ಟ ಆಗಲಿಲ್ಲ, ಬಟ್ ಇಟ್ ಲುಕ್ಸ್ ಗುಡ್. Thank you.
ಓಕೆ, ಕೆ ಟಿ ಎಮ್ ಶೋರೂಮಿಂದ ಹೊರಡ್ತಾ ಇದ್ದೀನಿ ಈಗ. 790 ಡ್ಯೂಕ್ದು ಟೆಸ್ಟ್ ರೈಡ್ ಮಾಡಿದೆ, ಸಾಗಲಾಗಿದೆ ಗಾಡಿ ಮಾತ್ರ. 390 ಇನ್ನೂ ರಿಜಿಸ್ಟ್ರೇಷನ್ ಆಗಿಲ್ಲ ಅಂತ ಆರ್ ಟಿ ಓ ಇಂದ. ಸೊ ಈಗ ಸದ್ಯಕ್ಕೆ ನೆಕ್ಸ್ಟ್ ಟೈಮ್ ಇನ್ನೊಂದು ಸರಿ ಬರೋಣ. ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಕೆ ಟಿ ಎಮ್ 390ದು ಟೆಸ್ಟ್ ರೈಡ್ ನೋಡೋಣ ಅಂತ ಹೋಗಿದ್ದು ಆಗಲಿಲ್ಲ, ಬಟ್ ನೋಡೋಣ. ಅವರು ಕಾಲ್ ಮಾಡಿ ಹೇಳ್ತೀನಿ ಅಂತ ಹೇಳಿದ್ದಾನೆ, ಅವ್ರು ಕಾಲ್ ಮಾಡಿ ಹೇಳಿದ್ರೆ ಹೋಗಿ ಟೆಸ್ಟ್ ರೈಡ್ ನೋಡ್ಕೊಂಬರ್ತೀನಿ. ಪ್ರಾಬಬ್ಲಿ ಆವಾಗ ಇನ್ನೊಂದು ವೀಡಿಯೋ ಮಾಡ್ತೀನಿ ಅದ್ರ ಬಗ್ಗೆ. ಸೊ ಇವತ್ತಿನ ವೀಡಿಯೋನ ಇಲ್ಲೇ ಕ್ಲೋಸ್ ಮಾಡೋಣ, ಸಿಗೋಣ ಮತ್ತೆ ಮುಂದಿನ ವೀಡಿಯೋನಲ್ಲಿ. ಅಲ್ಲಿವರೆಗೂ ಬಾಯ್ ಬಾಯ್.